ಅದೇ ಕುರಿ ಹಳ್ಳಕ್ಕೆ ಬಿತ್ತು. ಸರಿ ಆಯ್ತಲ್ಲ, ನಾನು ಹೇಳ್ದೆ ಅಂತ ಹೇಳಕ್ಕೋಬಿಡಿ, ಅಡುಗೆ ಸಖತ್ತಾಗಿ ಮಾಡ್ತೇನೆ. ಸೊ ಅಪ್ಪಿತಪ್ಪಿ ಅಡುಗೆ ಗಿಡಿಗೆ ನಿಮಗೆ ಚೆನ್ನಾಗಿ ಮಾಡೋಕ್ಕೆ ಗೊತ್ತಿದ್ರೂ ಮಾಡಲ್ಲ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಬಿಟ್ರೆ ಮೇಘ ಜೀವನ ಪೂರ್ತಿ ಆರಾಮಾಗಿ ಒಳ್ಳೆ ಅಡುಗೆ ಮಾಡ್ಕೊಡ್ತಾನೆ, ಊಟ ಮಾಡ್ಕೊಂಡಿರ್ಬೋದು. ನಮ್ಮನ್ನಂತೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂದರೆ ದಿನ ಒಳ್ಳೊಳ್ಳೆ ಅಡುಗೆ ಮಾಡೋಕ್ಕೆ. ನಮ್ಮ ಅರ್ಜುನಿಗೂ ಅಡುಗೆ ಮಾಡೋಕೆ ಬರ್ತಿತ್ತು, ಅಡುಗೆ ಮನೆಗೆ ಹೋಗ್ತಾ ಇರಲಿಲ್ಲ, ಬೈಕೊಂಡು ಬೈಕೊಂಡು ನಿಶ್ಚಯ ಅಡುಗೆ ಮಾಡೋ. ನಮ್ಮ ಫ್ರೆಂಡ್ಶಿಪ್ಪು ಇದುವರೆಗೂ ಇದ್ದದ್ದು ಈಗ ಸಂಬಂಧ ಆಯಿತು. ಇದಕ್ಕೆಲ್ಲ ದೇವ್ರ ಕೃಪೆ ಬೇಕು, ಗುರುಗಳ ಆಶೀರ್ವಾದ ಬೇಕು. ಇವೆಲ್ಲವೂ ಕೂಡ ನಮಗೆ ಒದಗಿ ಬಂದಿದೆ ಅಂತೇಳಿ ನನಗೆ ಅನಿಸುತ್ತೆ. ಮತ್ತು ಏಯ್ತಲ್ಲಿ ನಾನು ಇವನು ಸೇರಿಕೊಂಡು ಫ್ರೆಂಡ್ಶಿಪ್ ಮಾಡಿದ್ದು ಏಯ್ತಿಂದ ಆಗಿದ್ದು ಸುಮಾರು 40-45 ವರ್ಷದಿಂದ ನಮ್ಮ ಫ್ರೆಂಡ್ಶಿಪ್ಪು ಎಲ್ಲೂ ಬ್ರೇಕ್ ಆಗದಂಗೆ ಹಿಂಗೆ ಕಂಟಿನ್ಯೂ ಆಗಿ ಬಂತು. ನಮ್ಮ ಮನೇಲಿ ಒಂದು ಹುಡುಗಿ ಇದ್ದಂಗಿದ್ದು ನಾವು ಓಡಾಡ್ತಾ ಇದ್ವಿ, ಆಟಾಡಿದ್ವಿ ಜೊತೆನಲ್ಲಿ. ಆದರೆ ಒಂದು ಪ್ರಪೋಸಲ್ ಆಗಿ ಬಂದಿದ್ದು ಮಾತ್ರ ಮೇ 15 ಜೂನ್ 5 ಅವತ್ತು ನಾವು ಇವರು ಪ್ರಪೋಸಲ್ ಓಕೆ ಮಾಡಿದ್ದೆ. ಬಟ್ ಇದೆಲ್ಲದಕ್ಕಿಂತ ಮುಂಚೆ ಈ ಪ್ರಪೋಸಲ್ ಬರೋಕ್ಕೆ ಒಬ್ಬರು ಕಾರಣಕರ್ತಿದ್ದಾರೆ, ಚಂದ್ರು ಅಂಕಲ್ ಅಂತ. ಮದುವೆ ಫಿಕ್ಸ್ ಆದಾಗ ಮಾಯ ಆದವನು ಮತ್ತೆ ಸಿಕ್ಕಿದ್ದು ನಿಶ್ಚಯ ಮದುವೆಲೇ. ಅಷ್ಟೊಂದು ಪ್ರೀತಿಸ್ತಾ ಇದ್ದಾನೆ ಪಾಪ ಮೇಘನ್ನ. ಪಾಪ ಏನು ಒಂದು ಕೆಂಗೇರಿಟ್ಟು ಯಲಹಂಕ. ಇವನಷ್ಟು ಖುಷಿಯಾಗಿ ಮದುವೆ ಆಗಿದ್ದೆ ನೋಡಿಲ್ಲಪ್ಪ ನಾನು ಯಾರನ್ನ, ಫುಲ್ ಜೋಶಲ್ಲಿದ್ದ. ಅವ್ರು ವೆರಿ ಫಸ್ಟ್ ಡೇಯಿಂದನೂ ತುಂಬಾನೇ ಖುಷಿಯಾಗಿದ್ರು. ಸೂಪರ್, ಹಂಗೆ ಇರಬೇಕು. ಎಕ್ಸೈಟೆಡ್ ಆಗಿದ್ರು. ಸೂಪರ್, ಹಂಗೆ ಇರಬೇಕಲ್ವಾ? ಹೌದು, ನೀನು ನೋಡಿ ಕಲ್ತ್ಕೊ. ಕಲ್ತ್ಕೊಂಡು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಅವ್ನು ಮೊಬೈಲಲ್ಲಿ ಆ ತೆಲುಗು ಸೂಪರ್ ಸ್ಟಾರ್ ಬಾಲಯ್ಯಂದು ಒಂದು ಸಿನಿಮಾ ಇದೆ ಲಿಜೆಂಡ್ ಅಂದ್ಬಿಟ್ಟು, ಅದನ್ನ ಡಿಲೀಟ್ ಮಾಡಿಸ್ಬಿಟ್ಟು. ಇಲ್ಲ ಅಂದರೆ ಸಂಸಾರ ಮಾಡೋದು ತುಂಬ ಕಷ್ಟ ಆಯ್ತು. ಮನೆ ಬಂದು ಹಾಕೊಂಡು ಕುತ್ಕೊಂಡ್ಬಿಡ್ತಾನೆ, ದಿನಾ ನೋಡ್ತಾನೆ ಅದನ್ನು. 10 ಕೆಜಿ ನಿಮಗೆ ಅಡುಗೆ ಮಾಡೋಕೆ ಬರಲಿಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಂಬೇಡಿ. ನಮ್ಮ ಅಣ್ಣಂಗೆ ಚಿತ್ರಾನ್ನ ಮತ್ತು ಮೊಸರನ್ನ ಇದ್ರೆ ಸಾಕು. ತುಂಬ ಖುಷಿಯಾಗಿದ್ದೀವಿ ಅಂತೂ. ಹೀಗೆ ಮಕ್ಕಳು ಕೂಡ ನಮ್ಮ ಫ್ರೆಂಡ್ಶಿಪ್ನ ಸಂಬಂಧ ಆಗಿ ಬೆಳೆಸ್ಕೊಂಡು ಹೋಗೋಕೆ ಅವರು ಕೂಡ ಒಪ್ಪಿದ್ದಾರೆ. ಈಗೆಲ್ಲ ಹೇಳಿದ್ರು ನಿಮ್ಮ ಆಸೆನ ಮಕ್ಕಳು ಕೂಡ ಈಡೇರಿಸಿದ್ದಾರೆ ಅಂದರೆ ಅವರು ಕೂಡ ಗ್ರೇಟ್ ಅಂತ ಹೇಳಿ. ನೀವೇನೋ ಫ್ರೆಂಡ್ಶಿಪ್ಪು ನಿಮ್ಮದು, ಆದರೆ ನಿಮ್ಮ ಆಸೆನ ಅವರು ಕೂಡ ಒಪ್ಕೊಂಡಿದ್ದಾರಲ್ಲ, ಅದು ಗ್ರೇಟ್ ಅನ್ನೋದು ಈಗ ಬಂದಂಥ ನಮ್ಮ ಅತಿಥಿಗಳು ಅವರೆಲ್ಲರೂ ಕೂಡ ಹೇಳಿದರು.
ನಾನು ಸಿವಿಲ್ಲು, ಇವಳು ಏರೋಸ್ಪೇಸ್. ಎಲ್ಲಿಂದ ಎಲ್ಲಿ ಯಾರು ವೆರಿ ಡಿಫ್ರೆಂಟ್ ಪೀಪಲ್. Different spaces, actually. She is an aerospace. Air and land. Air and land. Personality no ashta. Obviously. ಸೈಲೆಂಟು ನಾ ಆಮೇಲೆ ಗೊತ್ತಾಗತ್ತಿರು. ನಿಮಗೆ ಸೀರಿಯಲ್ ಅಭ್ಯಾಸ ಇದ್ರೆ ಓಕೆ, ಅವನು ಕುತ್ಕೊಂಡು ಸೀರಿಯಲ್ ಜೊತೆಗೆ ನೋಡ್ತಾನೆ. ಅಗ್ನಿಸಾಕ್ಷಿ ಅಗ್ನಿಸಾಕ್ಷಿ ಅಯ್ಯೋ ಇಷ್ಟ. ನಿಮಗೆ ಸೀರಿಯಲ್ ಏನಾದ್ರು ಟಾರ್ಚರು, ನೀವು ಸೀರಿಯಲ್ ನೋಡಲ್ಲ ಅಂದರೆ ರಿಮೋಟ್ ಕಿತ್ತಿರ್ಬೇಕು. ಹೋಪ್ ಟು ಮೇಕ್ ಮೆನಿ ಮೋರ್ ಸ್ವೀಟ್ ಮೆಮರೀಸ್. ದಿಸ್ ಇಸ್ ಮೆಗಾ, ಸಾರಿ ದಿಸ್ ಇಸ್ ಮೆಗಾ ನಿಶ್ಚಯ. ರೈಟ್, ನನ್ನ ಫ್ಯಾಮಿಲಿ ಸಿಸ್ಟರ್ಸ್ ಇದ್ದಾರೆ ಅವ್ರಿಗೂ. ಇದು ಮದುವೆ ಅನ್ನೋದನ್ನು ಒಂದು ಸಂಭ್ರಮ ಅನ್ನೋ ರೀತಿಯಲ್ಲಿ ನಾವು ಆಚರಿಸ್ಕೊಂಡಿದ್ದೀವಿ. ಅದಕ್ಕೆಲ್ಲ ನೀವೆಲ್ಲ ಸಾಕ್ಷಿದಾರರಾಗಿದ್ದೀರಾ, ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹೊಸ ಬಾಳು ನಿನ್ನಿಂದ, ನೀ ತಂದ ಆನಂದ ಹೇಗೆ ನಾ ಹೇಳಲಿ. ನೋ ಪ್ರಾಬ್ಲಮ್. ಗೊತ್ತಾಗ್ತಲ್ಲ, ನೀನು ಅದನ್ನ ಕಟ್ ಎಡಿಟ್ ಮಾಡ್ಕೋಬೇಕು ಆಮೇಲೆ.